ಎಲ್ಲರಿಗೂ ಕೂಡ ನಮಸ್ಕಾರ ನೀವು ನೋಡ್ತಾ ಇರ ಎಡ್ಸ್ ಮಾಡಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಡ್ಬಿಡಿಗೆ ಸ್ವಾಗತ ಇಲ್ಲಿ ನಿನ್ನೆ ಒಂದು ವೀಡಿಯೋ ಮಾಡಿದಾಗ ಎಷ್ಟೊಂದರ ಒಂದು ಕಮೆಂಟ್ ಹಾಕಿದ್ರೆ ಅಬ್ಸರ್ವ್ ಮಾಡಿದೆ ನಾನು ಏನಂದರೆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅದಕ್ಕೆ ಏನು ರೀಸನ್ ಅಂತ ಕೇಳ್ತಾ ಇರೋ ಅದ್ರ ಬಗ್ಗೆ ಈ ಒಂದು ವೀಡಿಯೋ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡ್ಕೊವರೆಗೂ ನೋಡಿ ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಕೂಡ ಲೈಕ್ ಕೊಡಿ ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮಗೆ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ನಿಮ್ಮ ಅಪ್ಡೇಟ್ಸ್ ಇಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕೂಡ ಸಾಲ್ವ್ ಮಾಡ್ಬೋದಾಗಿರುತ್ತೆ ಇವಾಗ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಫಸ್ಟು ಎಸ್ ಎಸ್ ಪಿ ಅಂತ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಮಾಡಿ ಗೂಗಲ್ ಆ್ಯಪ್ನ ಯೂಸ್ ಮಾಡಕ್ಕೆ ಹೋಗ್ಬಿಡಿ ಬರೀ ಬ್ರೌಸರ್ನ ಯೂಸ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಫಸ್ಟ್ ವೆಬ್ಸೈಟ್ ಕಾಣಿಸುತ್ತಲ್ಲ ವೆಬ್ಸೈಟ್ ಒಳಗಡೆ ಹೋಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಡಿ ವೆಬ್ಸೈಟ್ ಒಳಗಡೆ ಹೋದಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲರೂ ಕೂಡ ವಿಸಿಟ್ ಮಾಡ್ತಾನೆ ಇದ್ದೀರಾ ಈ ರೀತಿ ನಿಮಗೆ ಬರದೆ ಜಸ್ಟ್ ಲಾಗಿನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಆ್ಯಕ್ಚುಲಿ ನೀವೆಲ್ಲರೂ ಕೂಡ ಮಾಡ್ತೀರ ತಪ್ಪೇನಪ್ಪ ಅಂದರೆ ನಿಮ್ಗೆ ಆಗಿರೋ ಪ್ರಾಬ್ಲಮ್ ಏನಂದರೆ ಇಲ್ಲಿ ಪೋರ್ಟಲಲ್ಲಿ ಸ್ವಲ್ಪ ಪೋರ್ಟಲ್ನ ಅಪ್ಡೇಟ್ ಮಾಡಿರ ಅದರಿಂದ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೀವು ಹಳೇ ಯೂಸರ್ ಐ ಡಿ ಪಾಸ್ವರ್ಡ್ ಏನು ಇಟ್ಕೊಂಡಿರ್ತೀರ ಅದ್ರಲ್ಲಿ ನೀವು ಲಾಗಿನ್ ಆಗ್ತಾ ಇಲ್ಲ ಅದು ಸಾಕಷ್ಟು ಜನ ಪ್ರಾಬ್ಲಮ್ನ ರಿಪೋರ್ಟ್ ಮಾಡ್ತಾ ಇರೋ ನಮಗೆ ಕಮೆಂಟ್ ಆಗ್ತಾಯಿರ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಸಿಂಪಲ್ಲು ಇಲ್ಲಿ ಫರ್ಗೋಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಏನು ಮಾಡಬೇಕಾಗುತ್ತೆ ಅಂದರೆ ಹೊಸ್ದಾಗಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು ಯೂಸರ್ ಐ ಡಿ ಸೇಮೇ ಇರುತ್ತೆ ಆ ಒಂದು ಯೂಸರ್ ಐ ಡಿ ಹಾಕಬೇಕು ಫಸ್ಟು ಅದಾದ ಮೇಲೆ ಪಾಸ್ವರ್ಡ್ ಹಾಕಬೇಕಾಗುತ್ತೆ ನೀವು ಪಾಸ್ವರ್ಡ್ ಹಾಕಬೇಕಾಗುತ್ತೆ ಆಮೇಲೆ ಕನ್ಫರ್ಮೇಷನ್ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡ್ ಪ್ಯಾಟ್ರನ್ ಯಾವ ರೀತಿ ಇರಬೇಕು ಇದು ಕೂಡ ಸಾಕಷ್ಟು ಜನ ಕಮೆಂಟ್ ಆಗ್ತಿರ ಆಮೇಲೆ ಅದಕ್ಕೆ ಮೊದಲೇ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಪಾಸ್ವರ್ಡ್ ಪ್ಯಾಟರ್ನ್ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಈ ಒಂದು ಪ್ಯಾಟ್ರನಲ್ಲಿ ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡ್ಕೊಬಿಟ್ಟು ಓ ಟಿ ಪಿ ಕೊಡಿ ಒಂದು ಒ ಟಿ ಪಿ ಬರ್ತೀನಿ ಮೊಬೈಲ್ ನಂಬರ್ಗೆ ರಿಜಿಸ್ಟರ್ ಯಾವುದಾಗಿರುತ್ತೆ ಸ್ಕಾಲರ್ಶಿಪ್ ಅದಕ್ಕೆ ಒಂದು ಓ ಟಿ ಪಿ ಹಾಕ್ಬಿಟ್ಟು ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೀವು ನೆಕ್ಸ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಓ ಟಿ ಪಿ ವೆರಿಫೈ ಮಾಡ್ಕೊಂಡ್ರೆ ನೆಕ್ಸ್ಟ್ ತಿರ್ಗಿ ನೀವು ಲಾಗಿನ್ ಪ್ರೊಸೆಸ್ಗೆ ಬನ್ನಿ ತಿರ್ಗ ಸೇಮ್ ಅದೇ ರೀತಿ ಮೊದಲು ತೋರಿಸ್ನೆಲ್ಲ ಸೇಮ್ ಅದೇ ರೀತಿ ಬಂದ್ಬಿಟ್ಟು ಲಾಗಿನ್ ಆಗಿ ಲಾಗಿನ್ ಆಗುತ್ತೆ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು ನಿಮಗೆ ಸ್ಕಾಲರ್ಶಿಪ್ ಬಂದಿದೆಯಾ ಅನ್ನೋದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಮತ್ತೆ ನಿಮ್ಗೆ ಇದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಾದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಕೂಡ ಶೇರ್